ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮ ರಾಜ್ಯದ ಸಚಿವ ಸಂಪುಟ ಅದನ್ನು ಅವಗಾಹಿಸಿ ನಮ್ಮ ರಾಜ್ಯದಲ್ಲಿ ಜಾರಿ ತರಬೇಕು ಅಂತ ತಾತ್ವಿಕವಾಗಿ ಅನುಮೋದನೆ ಕೊಟ್ಟಿದೆ. ಮತ್ತು ನಮ್ಮ ರಾಜ್ಯದ ಒಂದು ಕಾರ್ಯಪಡೆ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳಾದ ಎಸ್ ವಿ ರಂಗನಾಥ್ ಅವರು, ಕುಲಪತಿಗಳಾದ ತಿಮ್ಮೇಗೌಡರು ಇವರೆಲ್ಲ ಸೇರಿಕೊಂಡು ಒಂದು ಟಾಸ್ಕ್ ಫೋರ್ಸ್ ವರದಿಯನ್ನು ಕೊಟ್ಟಿದ್ದಾರೆ. ಈಗ ಮುಂದೆ ಅದನ್ನು ಯಾವ ರೀತಿ ಅನುಷ್ಠಾನಗೊಳಿಸೋದು, ಅದಕ್ಕೋಸ್ಕರ ನಾವು ಆ ಒಂದು ಹೆಜ್ಜೆಯಲ್ಲಿ ಆ ಒಂದು ಚಿಂತನೆ ಆ ಒಂದು ಕಾರ್ಯದಲ್ಲಿ ತೊಡಗಿದ್ದೀವಿ. ಈಗ 1ರಿಂದ 5ನೇ ತರಗತಿವರೆಗೂ ತರಗತಿಗಳನ್ನ ಮಾಡಬೇಕು ಅಂತ ರಾಜ್ಯದ ಎಲ್ಲ ಕಡೆಯೂ ಕೂಡ ಕೇಳಿಬರ್ತಾ ಇದೆ. ಮತ್ತು ನಾವು ಕೂಡ ನಿನ್ನೆಯಿಂದ ಪ್ರಾರಂಭ ಮಾಡಬಹುದು ಅಂತ ಒಂದು ಅನಿಸಿಕೆಯಲ್ಲಿದ್ದು, ಆದರೆ ಕಳೆದ ವಾರ ಒಂದು ಕೋವಿಡ್ ಸೋಂಕಿನ ಪ್ರಮಾಣ ಹೆಚ್ಚಾಗಿದೆ. ಸಾಮಾನ್ಯ 350-360 ಬರ್ತಾಯಿದ್ದು 500 ಇವತ್ತು ಹೆಚ್ಚಾಗಿದೆ. ಮತ್ತು ಇಡೀ ದೇಶದಲ್ಲಿ 6 ರಾಜ್ಯಗಳಲ್ಲಿ ಜಾಸ್ತಿ ಆಗಿದೆ ಅಂತ ಕೇಂದ್ರ ಸರ್ಕಾರ ಕೂಡ ತನ್ನ ಆತಂಕನ ವ್ಯಕ್ತಪಡಿಸಿದೆ. ಅದರಲ್ಲಿ ಕರ್ನಾಟಕ ಒಂದು. ಜೊತೆಗೆ ನಮ್ಮ ನೆರೆ ರಾಜ್ಯಗಳಾದ ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಈ ಸೋಂಕಿನ ಪ್ರಮಾಣ ತುಂಬ ಜಾಸ್ತಿ ಆಗಿರೋದ್ರಿಂದ ನಾವು ಆರೋಗ್ಯ ಇಲಾಖೆಯ ಒಂದು ಸಲಹೆಗೆ, ಆರೋಗ್ಯ ಇಲಾಖೆಯ ಒಂದು ಶಿಫಾರಸುಗೋಸ್ಕರ ಕಾಯ್ತಾ ಇದ್ದೀವಿ. ನೋಡಿ, ಮುಂದಿನ ಈ ವಾರ ಮತ್ತೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾರೆ. ಅದು ಯಾವ ಶಾಲೆಗಳು ಆ ರೀತಿ ನಡೆಯುತ್ತೆ ಅಂತಂದರೆ ನಡೆಯೋದು ಅದು ಸರಿ ಹೋಗೋದಿಲ್ಲ. ಸರ್ಕಾರ ಎಲ್ಲರ ಮಕ್ಕಳ ಯೋಗಕ್ಷೇಮವನ್ನು ಕೂಡ ಮುಖ್ಯ. ಮಕ್ಕಳ ಯೋಗಕ್ಷೇಮ ಮತ್ತು ಮಕ್ಕಳ ಶೈಕ್ಷಣಿಕ ಭವಿಷ್ಯ ಮುಖ್ಯ. ಆ ರೀತಿ ಯಾರಾದರೂ ಕೂಡ ಮಾಡಿದರೆ, ಸ್ಪೆಸಿಫಿಕ್ ದೂರಿದ್ರೆ ಅವ್ರನ್ನ ಕ್ರಮ